ಹೇ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಯಾಕಂದರೆ ಬಹಳಷ್ಟು ಜನಕ್ಕೆ ನಾನು ಮಾಡ್ತಾ ಇರೋಂಥ ಫಿನಾನ್ಷಿಯಲ್ ವೀಡಿಯೋಸ್ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿ ಕಾಮೆಂಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಗೋಲ್ಡ್ ರಿಲೇಟೆಡ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿ ತುಂಬ ಅಂತಂದರೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರಿಗೂ. ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿದೆ, ಇನ್ನೂ ಇದೇ ರೀತಿಯಾದ ಹೆಚ್ಚೆಚ್ಚಿನ ವೀಡಿಯೋಸ್ನ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನನ ಖಂಡಿತವಾಗಿಯೂ ಮಾಡ್ತೀನಿ. ಅಟ್ಲೀಸ್ಟ್ ಒಬ್ಬರಿಗೆ ಯೂಸ್ ಆಗ್ತಾ ಇದೆ ನನ್ನಿಂದ ಅಂತಂದರೂ ತುಂಬಾನೇ ಖುಷಿ. ನನಗೇನು ಲಕ್ಷ ಲಕ್ಷ ವ್ಯೂಸ್ ಬರಬೇಕು, ವ್ಯೂಸಿಗೋಸ್ಕರ ವೀಡಿಯೋ ಮಾಡಬೇಕನ್ನೋದೇನು ಇಲ್ಲ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದಟ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತಂದರೆ ಖಂಡಿತ ನನಗೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ನನಗೆ ಕಾಮೆಂಟ್ ಮಾಡಿ. ಸೊ ದಟ್ ನನಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಒಂದು ಕಾಮೆಂಟ್ ಹಾಕಿದ್ರು, ಮೇಡಮ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು, ನೀವು ಗೋಲ್ಡ್ ಕಾಯಿನ್ನ ಸೇವ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಪ್ಲಾನ್ಸಿಗೋಸ್ಕರ ಅಂತ ಹೇಳಿದ್ರಿ ಅಲ್ವಾ. ಸೊ ದಟ್ ನಿಮಗೆ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಹೇಳಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು. ಅವ್ರು ಯಾರು ಅಂತ ಹೇಳಿ ಅವ್ರ ಕಾಮೆಂಟ್ ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ. ಜೊತೆಗೆ ಇನ್ನೊಬ್ಬರು ಕೇಳಿದ್ರಿ, ಮೇಡಮ್ ಇದುವರೆಗೆ ಎಷ್ಟು ಗೋಲ್ಡ್ ಕಾಯಿನ್ಸ್ನ ಸೇವ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳಿ. ಸೊ ಇವತ್ತು ನೀವು ಕೇಳಿರೋಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಆ್ಯಕ್ಚುಲಾಗಿ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ನನ್ನ ಹತ್ರ ಸ್ಟಾರ್ಟಿಂಗ್ ನಾನು ತುಂಬ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಹತ್ರ ಯಾವುದೇ ರೀತಿಯಾದ ಹೆವಿ ಗೋಲ್ಡ್ಸ್ ಅಂತ ಇಲ್ಲ. ನಿಜ ಹೇಳಬೇಕು ಅಂತಂದರೆ ನನ್ನ ಹತ್ರ ಯಾವುದೇ ರೀತಿಯಾದ ನೆಕ್ಲೇಸ್ ಆಗಲಿ ಅಥವಾ ಲಾಂಗ್ ಚೈನ್ ಈ ರೀತಿಯಾಗಿ ಯಾವುದೂ ಇಲ್ಲ. ಡೈಲಿ ವೇರಿಗೆ ಕೂಡ ನನ್ನ ಹತ್ರ ಇರೋದು ಒಂದೇ ಒಂದು ಇಯರಿಂಗ್ಸ್, ಜೊತೆಗೆ ಒಂದು ಮಾಂಗಲ್ಯ ಚೈನ್ ಬಿಟ್ಟು ನನ್ನ ಹತ್ರ ಬೇರೆ ಜುವೆಲರ್ಸ್ ಅಂತ ಏನೂ ಇಲ್ಲ. ನನ್ನ ಹಸ್ಬೆಂಡ್ದು ಮತ್ತು ನಂದೊಂದು ಎರಡು ಫಿಂಗರ್ ರಿಂಗ್ಸು, ನನ್ನ ಮಗಳದು, ನನ್ನ ಹಸ್ಬೆಂಡ್ದು, ಅಷ್ಟು ಚಿಕ್ಕ ಪುಟ್ಟದ ಆ ರೀತಿಯಾಗಿ ಬಿಟ್ಟು ನಮ್ಮ ಹತ್ರ ಯಾವುದೇ ಹೆವಿ ಜುವೆಲರ್ ಕಲೆಕ್ಷನ್ಸ್ ಅಂತ ಏನೂ ಇಲ್ಲ. ಸೊ ನೀವು ಜುವೆಲರ್ಸ್ ಮಾಡಿಸ್ಕೋಬೋದಲ್ಲ ಅಂತ ಹೇಳಿ ಬಹಳಷ್ಟು ಜನ ಕೇಳ್ಬೋದು. ಗೋಲ್ಡ್ ಇನ್ವೆಸ್ಟ್ ಹೆಂಗಿದ್ರು ಮಾಡ್ತಿದ್ದೀರಾ ಅಲ್ವಾ ಅಂತೇಳಿ. ಸದ್ಯಕ್ಕೆ ನಾನಿವಾಗ ಗೋಲ್ಡ್ ಮೇಲೆ ಲೈಕ್ ಜುವೆಲರಿ ಮೇಲೆ ಇನ್ವೆಸ್ಟ್ ಮಾಡಿದೆ ಅಂತ ಅಂದರೆ ನನಗೆ ಇರೋಂಥ ಒಂದಷ್ಟು ಫ್ಯೂಚರ್ ಪ್ಲಾನ್ಗಳ ಮೇಲೆ ವರ್ಕ್ ಮಾಡಲಿಕ್ಕೆ ಆಗಲ್ಲ, ಮೇನ್ ಥಿಂಗ್ ಇದು. ಸೊ ಇನ್ನೊಂದೇನಂತ ಅಂದರೆ ಇವಾಗ ಜುವೆಲರ್ನ ನಾನು ಸೇಲ್ ಮಾಡ್ತೀನಿ ಅಂತ ಅಂದಾಗ ನನಗೆ ನಾನು ಕೊಟ್ಟಿರೋಂಥ ಮೇಕಿಂಗ್ ಚಾರ್ಜಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಫಸ್ಟ್ ಆಫ್ ಆಲ್ ಇವಾಗ ಒಂದೊಂದೇ ಹೆಜ್ಜೆನ ಇಡ್ತಾ ಬರ್ತಾ ಇದ್ದೀವಿ ಅಂಥದ್ರಲ್ಲಿ ಇವಾಗ ಅದನ್ನು ಕೂಡ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ. ಬಹಳಷ್ಟು ಜನ ಮಾಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಬಹಳಷ್ಟು ಜನ ನಾವು ಫ್ಯೂಚರ್ ಪ್ಲ್ಯಾನ್ ಇದೆ, ಮನೆ ತಗೋಬೇಕು ಅಂತೇಳಿ ಅದಕ್ಕೋಸ್ಕರ ಗೋಲ್ಡ್ ತಗೊಳ್ತಾ ಇದ್ದೀವಿ. ನಿಜ ಇದು ಹೇಳ್ತೀನಿ ನೋಡಿ, ಮನೆ ತಗೋಬೇಕು ಅಂತೇಳಿ ನೀವು ಗೋಲ್ಡ್ ಜುವೆಲರಿನ ಏನು ತಗೊಳ್ತೀರಾ, ಇದು ನಿಮಗೆ ಲೈಕ್ ಇನ್ವೆಸ್ಟ್ಮೆಂಟ್ ಆಪ್ಷನೇ ಅಲ್ಲ. ನಿಜ ಹೇಳಬೇಕಂತಂದರೆ ನೀವು ಆ ಟೈಮಲ್ಲಿ ಅದನ್ನು ತೊಗೊಂಡೋಗ್ಬಿಟ್ಟು ಗೋಲ್ಡ್ನ ನೀವು ಎಲ್ಲೋ ಪ್ಲೆಡ್ಜ್ ಮಾಡಿ ಆಯ್ತಮ್ಮ ನೀವು 10 ಲಕ್ಷ ರೂಪಾಯಿಗೆ ಗೋಲ್ಡ್ ಜುವೆಲರ್ಸ್ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಗೋಲ್ಡ್ ಜುವೆಲರ್ಸ್ನ ತೊಗೊಂಡೋಗಿ ಪ್ಲೆಡ್ಜ್ ಮಾಡಿದ್ರೆ ತಿಂಗಳಿಗೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಆ ಇಂಟ್ರೆಸ್ಟೇ ಕಟ್ತೀರಾ, ಮನೆ ಲೋನ್ ಕಟ್ಟುತ್ತೀರಾ, ಅಥವಾ ಈ ಗೋಲ್ಡ್ ಜುವೆಲರ್ನ ಪ್ಲೆಡ್ಜ್ ಮಾಡಿರೋದನ್ನ ಬಿಡಿಸ್ಕೊಳ್ತೀರಾ? ಥಿಂಕ್ ಮಾಡಿ ನೋಡಿ. ಸೊ ಇದೆಲ್ಲ ತುಂಬಾ ಬರ್ಡನ್ ಆಗುತ್ತೆ. ನಾನು ಈ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನ ಮಾಡಿಬಿಟ್ಟು ಇಟ್ಸ್ ಓಕೆ ಸಿ ಅನ್ನೋರು ಯಾರೂ ನಮಗೆ ಬಂದು ಕೊಡಲ್ಲ. ಹೌದು, ನನಗೂನು ಪ್ರತಿ ಹೆಜ್ಜೆ ಹೆಜ್ಜೆಗೂನು ಜನ ಅಂತ ಇರ್ತಾರೆ, ಇವಳ ಹತ್ರ ಯಾವುದೇ ಜುವೆಲರ್ಸ್ ಇಲ್ಲ, ತುಂಬಾ ಸಿಂಪಲ್ ಆಗಿ ಬರ್ತಾಳೆ, ಆರ್ಟಿಫಿಷಿಯಲ್ ಜುವೆಲರ್ಸ್ ಆಗ್ತಾಳೆ, ಈ ರೀತಿಯಾಗಿ ತುಂಬ ಜನ ನನಗೂ ಕಾಮೆಂಟ್ ಮಾಡ್ತಾರೆ. ಇಲ್ಲ ಅಂತಲ್ಲ ಖಂಡಿತ ಸಿ, ನಾನು ಅದನ್ನೆಲ್ಲ ತಲೆಗಾಕೊಳ್ತಾ ಕೂತ್ಕೊಂಡು ಇವಾಗ ನಾನು ಜುವೆಲರ್ಸ್ ಮಾಡಿಸ್ಕೊಳ್ತಾ ಹೋದರೆ ಮುಂದೊಂದು ದಿನ ನನಗೆ ಏನೋ ಪ್ರಾಬ್ಲಮ್ ಇದೆ, ನನಗೆ ಈ ರೀತಿಯಾಗಿ ಪ್ರಾಬ್ಲಮ್ ಬಂತು, ಜುವೆಲರ್ಸ್ನ ಪ್ಲೆಡ್ಜ್ ಮಾಡಿದೆ ಅಥವಾ ಮತ್ತೊಂದೇನೋ ಆಯಿತು ಅಂತ ಅಂದಾಗ ಅವ್ರು ಯಾರೂ ಬಂದು ನಮಗೆ ಹೆಲ್ಪ್ ಮಾಡಲ್ಲ ಅಲ್ವಾ. ಇವತ್ತು ಯಾರೂ ಕೂಡ ನಾನು ಮಾತಾಡೋರು ಬಂದು ಅವತ್ತು ಯಾರು ನಿತ್ತು ನಮಗೆ ಹೆಲ್ಪ್ ಮಾಡಲ್ಲ. ಸಿ ನಾನು ಹಳೇ ವಿಡಿಯೋದಲ್ಲಿ ಹೇಳಿದೆ, ಆ್ಯಕ್ಚುಲಿ ನನ್ನ ಮದುವೆ ಆದ ಹೊಸ್ತರಲ್ಲಿ ಅಥವಾ ಈವನ್ ಇನ್ ನನ್ನ ಪ್ರೆಗ್ನೆಂಟ್ ಅಥವಾ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೂಡನು ಯಾರು ಒಬ್ಬರು ರಿಲೇಷನ್ಸ್ ಅಥವಾ ಮತ್ತೊಬ್ಬರು ಯಾರೂ ಬಂದು ಏನು ಪ್ರಾಬ್ಲಮ್ ಇದೆ ಅಥವಾ ನಿಮಗೆ ಏನಾಗಿದೆ ಅಂತ ಯಾರೂ ಕೇಳಿಲ್ಲ. ಅವತ್ತು ಯಾರೂ ಕೇಳದೆ ಇರೋರು ಇವತ್ತು ನಮಗೆ ಅದು ಇದು ಅಂತ ಹೇಳಿ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಲ್ವಾ. ನೀವು ಹಂಗೆ ಮಾಡ್ಕೋಬೇಕಿತ್ತು, ಹಿಂಗೆ ಮಾಡ್ಕೋಬೇಕಿತ್ತು. ಸಿ ಫಾರ್ ಎಕ್ಸಾಂಪಲ್, ನಾನು ನಿಮಗೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ.
ಆಕ್ಚುಲಿ ಏನು ಅಂತ ಅಂದರೆ, ನಾವು ಒಂದು 2 ಇಯರ್ಸ್ ಬ್ಯಾಕು ನಾವು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ವಿ, 2-ವೀಲರ್ನ. ಆವಾಗ ಆ್ಯಕ್ಚುಲಿ ಒಂದಷ್ಟು ಜನ ತಗೊಂಡಾದ್ಮೇಲೆ ನೀವು ಆ ಬೈಕ್ ತಗೋಬೇಕಿತ್ತು, ಇದನ್ನ ತಗೋಬೇಕಿತ್ತು, ಆ ಕಂಪ್ನಿ ತಗೋಬೇಕಿತ್ತು, ಈ ಕಂಪ್ನಿ ತಗೋಬೇಕಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿ, ಮೊದಲು ನಮ್ಮ ಹತ್ರ ಬೈಕ್ ಇರಲಿಲ್ವಲ್ಲ, ಅವತ್ತು ಯಾಕೆ ಯಾರೂ ಮಾತಾಡ್ತಾ ಇರಲಿಲ್ಲ? ಸಿ, ನಿಮಗಿಷ್ಟನ ಅಥವಾ ನೀವು ನಿಮಗಿಷ್ಟ ಅಂತ ಹೇಳಿ ನೀವು ನಮಗೆ ಅಮೌಂಟ್ ಕೊಟ್ಟಿದ್ದೀರಾ? ಖಂಡಿತ ಇಲ್ಲ ಅಲ್ವಾ? ಸಿ, ನಾವು ಓನ್ ಮಾಡಿ ನಾವು ತಗೊಳ್ಳೋದು, ಅದು ನಮ್ಮ ಇಷ್ಟ, ನಮ್ಮ ಒಪಿನಿಯನ್, ನಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸಿ, ಬಿಟ್ಟಿ ಸಜೆಷನ್ನ ಎಲ್ಲರೂನು ಕೊಡ್ಬೋದು, ಬಟ್ ನೀವೇ ಥಿಂಕ್ ಮಾಡಿ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಹಂಗಂತಾನೆ ನಮ್ಮ ಆಸೆ ಕನಸುಗಳಿಗೆ ಯಾವ ರೀತಿಯಾದ ಭಾವನೆ ಇಲ್ವಾ ಅಂತ ಹೇಳಿ. ಸೊ ಈ ರೀತಿಯಾಗಿ ಎಲ್ಲಾನು ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ, ನನಗೆ ಯಾರು ಏನೇ ಅಂದರೂ ನನಗೆ ನಾನಾಗಿ ಬದುಕಬೇಕು, ಇನ್ನೊಬ್ಬರಿಗೋಸ್ಕರ ನಾನು ಬದುಕೋ ಅವಶ್ಯಕತೆ ಇಲ್ಲ, ಯಾರೋ ನನ್ನ ಮಾತಾಡ್ಸಲ್ಲ ಅಥವಾ ಯಾರೋ ನನಗೆ ನಾನು ಜುವೆಲರ್ಸ್ ಹಾಕಿಲ್ಲ ಅಂತ ಹೇಳಿ ಮರ್ಯಾದೆ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಜುವೆಲರ್ಸ್ ಮಾಡಿಸ್ಕೊಳ್ಳಿಕ್ಕಾಗಲ್ಲ, ಅವ್ರ ಮರ್ಯಾದೆ ನನಗೆ ಬೇಕಾಗೂ ಇಲ್ಲ ಅಲ್ವಾ? ಸಿ, ನಾನಾಗಿದ್ದರೆ ಸಾಕು. ಈ ಎಲ್ಲ ಒಂದು ತಿಂಗಿಂದ ಆ್ಯಕ್ಚುಲಿ ನಾನು ಗೋಲ್ಡ್ ಸೇವಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿದೆ 2021ರ ನವೆಂಬರ್ ಲಾಸ್ಟಲ್ಲಿ, ಅಂದರೆ ಇಯರ್ ಎಂಡಲ್ಲಿ 2021ರ ಕೊನೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಗೋಲ್ಡ್ ಸ್ಕೀಮ್ ಹಾಕೋಣ ಅಂತ ಹೇಳಿ. ಆಯಿತಾ? ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ, ಅವಾಗ ಆ್ಯಕ್ಚುಲಿ 2,000 ರುಪೀಸ್ದು ಭೀಮಾದಲ್ಲಿ ಕಟ್ಟುತ್ತಿದ್ದೆ ಅಂತ ಹೇಳಿ ನಾನು ನಿಮಗೆ ಅದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ. ಸೊ ಭೀಮಾದಲ್ಲಿ ಕಟ್ಟುತ್ತಿದ್ದೆ. ಅದಾದಮೇಲೆ 2022 ಜಾನ್ವರಿಗೆ ಇನ್ನೊಂದೊಂದು ಸ್ಮಾಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋಣ ಅಂತೇಳಿ ನಾನು ಆ್ಯಕ್ಚುಲಿ ಅವಾಗ GRTಯಲ್ಲಿ ಒರಿಯಾನ ಬಗ್ಗೆ ತಿಳ್ಕೊಂಡು GRTಯಲ್ಲಿ ಒಂದು 500 ರುಪೀಸ್ದು ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದೆ. ಅಂದರೆ 2,500 ಆಯಿತು, ಭೀಮಾದಲ್ಲಿ 2,000, GRTಯಲ್ಲಿ 5,000. ಅದಾದಮೇಲೆ ಆ್ಯಕ್ಚುಲಿ ಇಯರ್ ಎಂಡ್ ಆದಮೇಲೆ, ಲೈಕ್ ಹೊಸ ಇಯರಿಗೆ, ಲೈಕ್ ಫಿನಾನ್ಷಿಯಲ್ ಇಯರಿಗೆ ಎವ್ರಿ ಟೈಮ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಇನ್ಕ್ರಿಮೆಂಟ್ ಕೊಟ್ಟೇ ಕೊಡ್ತಾರಲ್ವ, ಅದೇ ರೀತಿಯಾಗಿ ನನ್ನ ಹಸ್ಬೆಂಡಿಗೆ ಆ್ಯಕ್ಚುಲಿ ಏಪ್ರಿಲಲ್ಲಿ ಇನ್ಕ್ರಿಮೆಂಟ್ ಆಯ್ತಲ್ವ, ಇನ್ಕ್ರಿಮೆಂಟ್ ಆಗಿದ್ದು ಆ್ಯಕ್ಚುಲಿ ಅವರಿಗೆ ಮೇಯಲ್ಲಿ ಬರುತ್ತೆ. ಅವಾಗ ನಾನು ಆ್ಯಕ್ಚುಲಿ ಅವ್ರು ಏನು ಇನ್ಕ್ರಿಮೆಂಟ್ ಬಂತಲ್ವ ಅಮೌಂಟು, ಅದಿದ್ರೆ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಅದ್ರದ್ದು ಅಮೌಂಟ್ ತೆಗೆದು ನಾನೊಂದು 5,000 ರುಪೀಸ್ದು ಸ್ಕೀಮ್ ಹಾಕಿದೆ. ಆ್ಯಕ್ಚುಲಿ ನೀವು ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವ ಅಂತೇಳಿ ನೀವು ಬಹಳಷ್ಟು ಜನ ಕೇಳ್ಬೋದು. ಜೆನ್ಯೂನಾಗಿ ಹೇಳ್ತೀನಿ ನೋಡಿ, ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂತೇಳಿ, ನನಗೆ ಯಾವುದೇ ಟ್ರಸ್ಟೆಡ್ ಪರ್ಸನ್ ಅಂತ ಹೇಳಿ ಚೀಟಿ ಹಾಕ್ಲಿಕ್ಕೆ ಯಾರೂ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಾನಿವಾಗ RD ಅಥವಾ FDಯಲ್ಲಿ ಹಾಕಿದ್ರೆ, ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೆ ಅಂದ್ಕೊಳ್ಳಿ, ಏನೋ ಎಮರ್ಜೆನ್ಸಿ ಅಥವಾ ಈಗ ಯಾರಿಗೋ ಒಬ್ರಿಗೆ ಬೇಕು ಅಂತೇಳಿ ಅದನ್ನು ತೆಗೆದು ಕೊಟ್ಬಿಡ್ತೀವಿ, ಅವ್ರ ಹತ್ರ ವಾಪಸ್ ಕೇಳ್ಕೊಳ್ತಾ ಇರಬೇಕು. ಬಟ್ ಈ ರೀತಿಯಾಗಿ ಇದ್ದರೆ ಇದು ನನಗೆ ಒಂದು ಕನ್ವೀನಿಯಂಟ್ ಮೆಥಡ್, ಇಲ್ಲಿ ಏನು ನಾನು ಮಧ್ಯದಲ್ಲಿ ತೆಗಿಲಿಕ್ಕಾಗಲ್ಲ ದುಡ್ಡನ್ನ ಅಥವಾ ಏನು ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಗೋಲ್ಡ್ ರೂಪದಲ್ಲಿ ಇದೆ ಅಂತ ಅಂದರೆ ಇಟ್ಸ್ ಓಕೆ, ಲಾಕರಿಗೆ ಕಟ್ಟುತ್ತೀನಿ, ಓಕೆ ಫೈನ್, ನಾಟ್ ಎ ಪ್ರಾಬ್ಲಮ್. ಬಟ್ ಏನು ಅಂತ ಅಂದರೆ, ಗೋಲ್ಡ್ ರೂಪದಲ್ಲಿ ಇದೆ ಅಂತ ಅಂದಾಗ ಅದನ್ನು ನಾವು ನಮಗೆ ಒಂದು ಬಲ್ಕ್ ಆದಾಗ ನಾವು ಲಿಕ್ವಿಡಿಫೈ ಮಾಡ್ಕೋಬೇಕು ಅನ್ನೋ ಥರ ಆಗುತ್ತೆ. ತಕ್ಷಣಕ್ಕೆ ಇವತ್ತೇ ಬೇಕು, ಈ ಕ್ಷಣನೇ ಬೇಕು ಅಂತ ತೆಗಿಯೋ ಪರಿಸ್ಥಿತಿ ಬೇಡ ಅನ್ನೋದು ಒಂದೇ ಇಂಟೆನ್ಷನ್. ಸೊ ಹಾಗಾಗಿ ಲೈಕ್ ಇವಾಗ ಎಷ್ಟಾಯಿತು, 7.5ಗೆ ನಾನು ಪೇ ಮಾಡ್ತಾ ಇದ್ದೆ. ಲೈಕ್ ಅದು ನವೆಂಬರ್ 21ನಲ್ಲಿ ಹಾಕಿರೋದ್ರಿಂದ ಆಲ್ಮೋಸ್ಟ್ 11 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವ. ಅದಾದಮೇಲೆ ಲೈಕ್ ಇದು ಒಂದು 2 ಮಂತ್ಸ್ ಗ್ಯಾಪ್ ಇತ್ತಲ್ವ, ನವೆಂಬರ್ ಅಂದರೆ ನವೆಂಬರ್ ಡಿಸೆಂಬರ್ ಜಾನ್ವರಿ, ಜಾನ್ವರಿ ಗ್ಯಾಪ್ ಇತ್ತು. ಸೊ ಹಾಗೆ ಅದೂ ಪ್ಯಾರಲಲ್ ಆಗಿ ಮುಗಿತಾ ಬಂತಲ್ವ. ಸೊ ಅವಾಗ ನಾನು ಏನು ಮಾಡಿದೆ, ಅದಕ್ಕೆ ಇನ್ನೊಂದು 500 ರುಪೀಸ್ನ ಸೇರಿಸ್ಬಿಟ್ಟು 3,000 ರುಪೀಸ್ಗೆ ಇನ್ನೊಂದು GRTಯಲ್ಲಿ ಹಾಕಿದೆ. ಅದ್ರ ಮಧ್ಯದಲ್ಲಿ ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಕ್ಯಾಶ್ ಸ್ಟಫಿಂಗ್ ಕೂಡ ನಾನು ಮಾಡ್ತಿದ್ದೆ ಅಲ್ವಾ. ಎವ್ರಿ ಮಂತ್ ಲೈಕ್ ಆ ಎನ್ವಿಲಪ್ಗಳಲ್ಲಿ ಏನು ಅಮೌಂಟ್ ಉಳಿದಿರ್ತಿತ್ತಲ್ವ ಆ ಅಮೌಂಟ್ನೂ ತೆಗೆದು ಎಲ್ಲಾನು ಸೇರಿಸ್ಬಿಟ್ಟು ಮಧ್ಯದಲ್ಲಿ ಒಂದನ್ನು ಗೋಲ್ಡ್ ಕಾಯಿನ್ಸ್ ಕೂಡ ನಾನು ತಗೊಳ್ತಾ ಬಂದೆ. ಯಾಕೆ ಅಂತ ಅಂದರೆ, ಇವಾಗ ದುಡ್ಡು ಅಂತ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡ್ರಂತೂ ನನ್ನ ಹತ್ರ ಅಂತೂ 1 ರೂಪಾಯಿ ಕೂಡ ನಾನು ಉಳಿಯಲ್ಲ, ಅದು ಇದಕ್ಕೆ ಅಂತೇಳಿ ಖರ್ಚಾಗೇ ಬಿಡುತ್ತೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ಇವಾಗ ಗೋಲ್ಡ್ ರೂಪದಲ್ಲಿ ಇದ್ದರೆ ಅದು ಕಾಯಿನ್ಸ್ ರೂಪದಲ್ಲಿ ನಾವು ಯಾವಾಗ ಬೇಕಂದಾಗ ಸೇಲ್ ಮಾಡ್ಕೋಬೋದು. ಅದಕ್ಕೆ ಮೇಕಿಂಗ್ ಚಾರ್ಜಸ್ ಅಂತ ಹೇಳಿ ಹೆವಿ ಆಗಿರಲ್ಲ, ಜಸ್ಟ್ ಡೈ ಚಾರ್ಜಸ್ ಅಂತ ಹೇಳಿ ಬರುತ್ತೆ, ಮತ್ತು GST ಪೇ ಮಾಡಿ ತಗೊಳ್ಳೋದು. ಅದೇ ನಾವು ಜುವೆಲರ್ಸಿಗೆ ಅಂತ ಹೋದರೆ, ಫಾರ್ ಎಕ್ಸಾಂಪಲ್ ಈ ನನ್ನ ಫಿಂಗರ್ ರಿಂಗ್ ಏನಿದೆ ಅಲ್ವ, ಇದಕ್ಕೇ ನಮಗೆ ಒಂದು 4,000-5,000 ಮೇಕಿಂಗ್ ಚಾರ್ಜಸ್ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಆ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ.
ಚಿಕ್ಕ ಚಿಕ್ಕ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಹೋದ್ವಿ ಅಂತಂದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬಾ ಹೆವಿ ಆಗಿರುತ್ತೆ. ಸೊ ಹೀಗಾಗಿ ನಾನು ಲೈಕ್ 1 ಇಯರಲ್ಲಿ ಅರೌಂಡ್ 11 ಗ್ರಾಮ್ಸ್ ಸೇವ್ ಮಾಡಿದ್ದೀನಿ ಅಂತ ಅನ್ಕೋಬೋದು. ಅಪ್ರಾಕ್ಸಿಮೇಟಾಗಿ 11 ಗ್ರಾಮ್ಸ್ ಅಷ್ಟು ಗೋಲ್ಡ್ ಕಾಯಿನ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಜೆನ್ಯೂನ್ ಆಗಿ ಇಷ್ಟೇ ಆಗೋದು ಇರೋದನ್ನು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿಜವಾಗ್ಲೂ ಆಗಲ್ಲ, ಯಾಕಂತಂದರೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಮಗಳ ಸುಕನ್ಯಾ ಸಮೃದ್ಧಿ ಜೊತೆಗೆ PPF LIC ಇದೆಲ್ಲನೂ ಪೇ ಮಾಡಬೇಕಿರೋದ್ರಿಂದ ಇಷ್ಟೇ ಆಗಿದ್ದು 11 ಗ್ರಾಮ್ಸ್ ಪರ್ಚೇಸ್ ಮಾಡಲಿಕ್ಕಾಯಿತು. ಸೊ ಇಟ್ಸ್ ನಾಟ್ ಎ ಬ್ಯಾಡ್ ಥಿಂಗ್ ಹೇಳಬೇಕು ಅಂತ ಅಂದರೆ ಲೈಕ್ ಆ್ಯಕ್ಚುಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಈ 11 ಗ್ರಾಮ್ಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ದಟ್ ಏನೋ ಒಂದು 3,000 ರೂಪಾಯಿದು ಇನ್ನೊಂದು ಗೋಲ್ಡ್ ಚೀಟಿ ಇದೆ, ಜೊತೆಗೆ ಇನ್ನೊಂದು 5,000 ರೂಪಾಯಿದು ಏನು ಗೋಲ್ಡ್ ಚೀಟಿ ಇದೆ ಅಲ್ವಾ, ಅದೆರಡು ಇನ್ನೂ ಕ್ಲೋಸ್ ಆಗಿಲ್ಲ, ಅದಿನ್ನು ಸ್ವಲ್ಪ ದಿನ ಇದೆ. ಅದು ಕಂಪ್ಲೀಟ್ ಆಯಿತು ಅಂತ ಅಂದರೆ ಲೈಕ್ ಆಗುತ್ತೆ, ಎಷ್ಟು ತಗೊಂಡೆ ಅವಾಗ ಎಷ್ಟು ಬಂತು ಅನ್ನೋದೆಲ್ಲ ನಾನು ನಿಮಗೆ ಅವಾಗ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ. ಸೊ ಈ ಇಯರಲ್ಲಿ ಲೈಕ್ ಎಷ್ಟು ಗೋಲ್ಡ್ ಕಾಯಿನ್ ತೊಗೊಂಡಿದ್ದೀನಿ ಅಂತಂದರೆ ಅದೇ ಅರೌಂಡ್ 11 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಮತ್ತು ಫ್ಯೂಚರ್ ಪ್ಲ್ಯಾನ್ ಏನು ಅಂತ ಕೇಳಿದ್ರಿ ಅಲ್ವಾ, ಫ್ಯೂಚರ್ ಪ್ಲ್ಯಾನ್ ಏನು ಅಂತ ಅಂದರೆ ಸದ್ಯಕ್ಕೆ ಅಂತ ಏನು ಲೈಕ್ ಏನಿಲ್ಲ. ನನ್ನ ತಲೆಯಲ್ಲಿರೋದು ಆ್ಯಕ್ಚುಲಿ ಏನು ಅಂತ ಅಂದರೆ ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಆದಷ್ಟು ಬೇಗ ಒಂದು ಲೀಸ್ಗೆ ಹೋಗಬೇಕು ಅನ್ನೋದೊಂದಿದೆ, ಯಾಕಂದರೆ ಇಯರ್ಲಿ ರೆಂಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ಅದನ್ನು ಸೇವ್ ಮಾಡ್ಬೋದು ಅಮೌಂಟ್ನ ಅನ್ನೋದಕ್ಕೋಸ್ಕರ ಒಂದು ಲೀಸ್ಗೆ ಹೋಗಬೇಕು ಅನ್ನೋದಿದೆ. ಸೊ ಇದು ಬಿಟ್ಟು ತಕ್ಷಣಕ್ಕೆ ಯಾವುದೇ ರೀತಿಯಾದ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೋಬೇಕು, ಇದಕ್ಕೆ ಅಮೌಂಟ್ ಸೇವ್ ಮಾಡಬೇಕು ಅನ್ನೋದೇನೂ ಇಲ್ಲ. ಆ ರೀತಿಯಾಗಿ ಏನಾದರೂ ತೊಗೊಂಡ್ವಿ ಅಥವಾ ಮಾಡಿದ್ವಿ ಅಂತಂದರೆ ಖಂಡಿತ ನೀವು ಕೂಡ ನಮ್ಮ ಫ್ಯಾಮಿಲಿ ಅಲ್ವಾ, ನಾನು ನಿಮ್ಮ ಜೊತೆ ಖಂಡಿತವಾಗಿನೂ ಶೇರ್ ಮಾಡ್ಕೊಳ್ತೀನಿ, ಯಾಕಂದರೆ ನನ್ನ ಸ್ಟಾರ್ಟಿಂಗಿಂದ ನಡೆಸ್ಕೊಂಡು ಬಂದಿದ್ದೀರಾ ನೀವು. ಸೊ ನಿಮ್ಮ ಹತ್ರ ಮುಚ್ಚು ಮರೆ ಮಾಡೋದು ಯಾವುದು ಏನೂ ಇಲ್ಲ. ಖಂಡಿತ ನಾನು ಆ ರೀತಿಯಾಗಿ ಏನಾದರೂ ಮಾಡಿದ್ರೆ ಹೇಳ್ತೀನಿ. ಇವಾಗ ಲೈಕ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಿದಾಗ ನಾನು ನಿಮ್ಮ ಜೊತೆ ಈ ರೀತಿಯಾಗಿ ಮಾಡಿದಾಗ ಈ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಲ್ವಾ, ಅದೇ ರೀತಿಯಾಗಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ನಮ್ಮ ರಿಲೇಟಿವ್ಸ್ ಅಥವಾ ಬೇರೆ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಕೆಟ್ಟ ಉದ್ದೇಶ ಇರಲ್ಲ, ಒಳ್ಳೆ ಮನಸ್ಸಿಂದ ನನಗೆ ಹಾರೈಸ್ತೀರಾ, ನನ್ನ ಒಂದು ಮೋಟಿವೇಟಾಗಿ ತಗೊಳ್ತಾ ಇದ್ದೀರಾ ನೀವು. ಸೊ ನನಗೆ ತುಂಬ ಅಂದರೆ ತುಂಬಾನೇ ಖುಷಿಯಾಗುತ್ತೆ. ಅದೇ ರಿಲೇಷನ್ಗಳಲ್ಲಾದರೆ ಏನು ಮಹಾ ಮಾಡಿದ್ದಾರೆ ಅಥವಾ ಏನು ಮಹಾ ಇದು ಮಾಡಿದ್ದಾರೆ, ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ, ಈ ರೀತಿಯಾಗಿ ಕುಂಕುಮಾತಾಡೋರೇ ಜಾಸ್ತಿ ಜನ ಇದ್ದಾರೆ. ಸಿ ಯಾರೂ ನಮಗೆ ಕಷ್ಟ ಅಂದಾಗ ಸಪೋರ್ಟಿಗೆ ಬರಲ್ಲ, ಬಟ್ ಕುಂಕುಮಾತು ಅಂತ ಅಂದಾಗ ಇಡೀ ಫ್ಯಾಮಿಲಿನೇ ಬಂದು ನಿಂತು ಬಿಡುತ್ತೆ, ಆ ರೀತಿಯಾಗಿ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ನೀವುಗಳು ತುಂಬಾನೇ ತುಂಬ ತುಂಬ ಒಳ್ಳೆ ಮನಸ್ಸಿಂದ ಹಾರೈಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ನಿಮಗೆ ಏನೇ ನಾನು ಮಾಡಿದ್ರು, ಖಂಡಿತ ನಾವು ಏನೇ ಪರ್ಚೇಸ್ ಮಾಡಿದ್ರು ಅಥವಾ ಏನೇ ಫ್ಯೂಚರ್ಲ್ಲಿ ಏನೇ ಮಾಡಿದ್ರು ನಾನು ನಿಮಗೆ ಖಂಡಿತ ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ಯಾವ ರೀತಿಯಾಗಿ ಲೈಕ್ ಸೇವ್ ಮಾಡಿದ್ವಿ, ಇದು ಹೇಗೆ ಸಾಧ್ಯ ಆಯಿತು, ಇದು ಎಲ್ಲದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ನಿಮ್ಗಳಿಗೆ ಕೂಡ ಖಂಡಿತವಾಗೂ ಯೂಸ್ ಆಗುತ್ತೆ. ಆ್ಯಂಡ್ ಒಂದು ಸಣ್ಣ ಟಿಪ್ ಏನು ಅಂತ ಅಂದರೆ, ಯಾರಾದರೂ ನೀವು ಇದುವರೆಗೆ ಇನ್ನು ಸಾಲ ಇದೆ, ಸಾಲದ ಸುಳಿಯಲ್ಲಿದ್ದೀರಾ ಅಂತಂದರೆ ಖಂಡಿತ ಫಸ್ಟು ಆದಷ್ಟು ಬೇಗ ಸಾಲಗಳನ್ನ ತೀರಿಸಿ ನಂತರ ನೀವು ಸೇವಿಂಗ್ಸ್ ಮಾಡ್ಬೋದು. ಸಾಲ ಇಟ್ಕೊಂಡು ಸೇವಿಂಗ್ಸ್ ಮಾಡ್ತೀನಿ ಅಂತಂದರೆ ಖಂಡಿತವಾಗಿನೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಸಾಲಗಳಿದ್ರೆ ತೀರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಆದಷ್ಟು ಬೇಗ ನಾನು 2023ಕ್ಕೆ ಒಂದು ಒಳ್ಳೆ ಬಜೆಟಿಂಗ್ ಪ್ಲ್ಯಾನ್ ಜೊತೆಗೆ ಸೇವಿಂಗ್ ಟಿಪ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಬಹಳಷ್ಟು ಜನ ಹೇಳಿದ್ರೆ ಕ್ಯಾಶ್ ಸ್ಟಫಿಂಗ್ ಮೆಥಡ್ ಏನಿದೆ ಇದು ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತೇಳಿ ನನಗೂ ಕೂಡ ತುಂಬಾ ಖುಷಿಯಾಗಿದೆ. ಸೊ ಆ್ಯಕ್ಚುಲಿ ನಾನು ಕ್ಯಾಶ್ ಸ್ಟಫಿಂಗ್ ಮಾಡಿದ್ರಿಂದನೇ ಈ ವರ್ಷ ನಾವು ಈ ಒಂದು ಕಾಟ್ ಕೂಡ ಪರ್ಚೇಸ್ ಮಾಡಲಿಕ್ಕಾಯಿತು, ಜೊತೆಗೆ ಒಂದಷ್ಟು ಗೋಲ್ಡ್ ಕಾಯಿನ್ಸ್ ಕೂಡ ಪರ್ಚೇಸ್ ಮಾಡಲಿಕ್ಕಾಯಿತು. ಸೊ ಹಾಗಾಗಿ ಬೆಸ್ಟ್ ಅಂತ ಹೇಳ್ಬೋದು ಕ್ಯಾಶ್ ಸ್ಟಫಿಂಗ್ ಮೆಥಡ್. ಖಂಡಿತ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಫಿನಾನ್ಷಿಯಲ್ ಬಗ್ಗೆ, ನಿಮ್ಮೆಲ್ಲರಿಗೂ ಖಂಡಿತ ಯೂಸ್ಫುಲ್ ಆಗುತ್ತೆ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು.